ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬಾಹುಗ್ರಾಗಿ ನುಡಿದಂತಹ ಮಾತುಗಳಿದು, ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಸ್ಥಾನಮಾನ ಶಾಶ್ವತ ಅಲ್ಲ, ನಾನು ಬಾಹುಕನಾಗಬಾರದು ಅಂತ ಭಾವಿಸ್ತೀನಿ, ಆದರೆ ನಿಮ್ಮನ್ನ ನೋಡಿದಾಗ ಬಾಹುಕನಾಗ್ಬಿಟ್ಟೆ, ಶಾಶ್ವತವಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಉಳಿಸಿಕೊಂಡು ಹೋಗ್ಬೇಕಷ್ಟೇ, ನಿಮ್ಮ ಪ್ರೀತಿ ವಿಶ್ವಾಸದ ಎದುರು ಯಾವ ಅಧಿಕಾರವೂ ಮುಖ್ಯ ಅಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಸ್ವಕ್ಷೇತ್ರ ಶಿಂಗಾಪುರದಲ್ಲಿ ಸಿಎಂ ಬೊಮ್ಮಾಯಿ ಮಾತುಗಳು ಒಂದಷ್ಟು ಅನುಮಾನವನ್ನು ಹುಟ್ಟು ಹಾಕ್ತಾ ಇದೆ. ಬಾಹುಕರಾಗಿದ್ದಾರೆ, ಜೊತೆಗೆ ಅಧಿಕಾರ ಸ್ಥಾನಮಾನ ಶಾಶ್ವತ ಅಲ್ಲ, ಅಧಿಕಾರ ಅನ್ನೋದು ಶಾಶ್ವತ ಅಲ್ವೇ ಅಲ್ಲ, ಶಾಶ್ವತವಾಗಿ ನಿಮ್ಮ ಪ್ರೀತಿ ಹಾಗೆ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗಬೇಕು, ಅದಷ್ಟೇ ನನ್ನ ವಿಚಾರ ಅನ್ನೋದಾಗಿ ಹೇಳಿದ್ದಾರೆ. ನನಗೇನು ಬಹಳ ದೊಡ್ಡ ಆಸೆ ಇಲ್ಲ, ಶಾಶ್ವತವಾಗಿ ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಅಷ್ಟೇ. ನಿಮ್ಮ ಪ್ರೀತಿ ವಿಶ್ವಾಸದ ಮುಂದೆ ಯಾವ ಅಧಿಕಾರನೂ ಮಹತ್ವದ್ದಲ್ಲ ಅಂತ ನನ್ನ ಭಾವನೆ. ನಾನು ಭಾವನಾತ್ಮಕವಾಗಿ ಮಾತಾಡಬಾರ್ದು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದೇನೆ, ಆದರೆ ಭಾವನೆಗಳು ಬರ್ತವೆ ನಿಮ್ಮನ್ನೆಲ್ಲ ನೋಡಿದಾಗ. ನಾನು ಮೊದಲಿನ ಥರ ಪದೇ ಪದೇ ಬಂದು ತಮ್ಮನ್ನು ನೋಡೋಕ್ಕಾಗಿಲ್ಲ, ಆದರೆ ನಿಮ್ಮ ನೋಡಿದಾಗ ಒಮ್ಮೆ ಆ ಭಾವನೆಗಳು ಬರ್ತವೆ. ದೊಡ್ಡ ಜವಾಬ್ದಾರಿ ಯಾವತ್ತೂ ನನ್ನ ಹೆಗಲ ಮೇಲಿದೆ. ಇಡೀ ರಾಜ್ಯದ ಸಮಗ್ರ ಚಿಂತನೆ ಅಭಿವೃದ್ಧಿ ಮಾಡುವಂಥದ್ದು, ಎಲ್ಲ ಸಮುದಾಯಗಳ ಭಾವನೆಗಳಿಗೆ ಸ್ಪಂದಿಸುವಂಥದ್ದು ಬಹಳ ದೊಡ್ಡ ಜವಾಬ್ದಾರಿ. ಈಗಿರುವಂತಹ ಸವಾಲುಗಳನ್ನು ಎದುರಿಸೋದಕ್ಕೆ ನಿಮ್ಮ ಆಶೀರ್ವಾದ ಶಕ್ತಿಯೇ ಅದನ್ನ ಎದುರಿಸೋದಕ್ಕೆ ನನಗೆ ಎಲ್ಲ ರೀತಿಯ ಪ್ರೇರಣೆಯನ್ನು ಕೊಡ್ತದೆ ಅಂತ ನಾನು ಹೇಳ್ತೀನಿ. ನನಗೇನು ಬಹಳ ದೊಡ್ಡ ಆಸೆ ಇಲ್ಲ, ಶಾಶ್ವತವಾಗಿ ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಅಷ್ಟೇ. ನಿಮ್ಮ ಪ್ರೀತಿ ವಿಶ್ವಾಸದ ಮುಂದೆ ಯಾವ ಅಧಿಕಾರನೂ ಮಹತ್ವದ್ದಲ್ಲ ಅಂತ ನನ್ನ ಭಾವನೆ. ನಾನು ಭಾವನಾತ್ಮಕವಾಗಿ ಮಾತಾಡಬಾರ್ದು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದೇನೆ, ಆದರೆ ಭಾವನೆಗಳು ಬರ್ತವೆ ನಿಮ್ಮನ್ನೆಲ್ಲ ನೋಡಿದಾಗ. ನಾನು ಮೊದಲಿನ ಥರ ಪದೇ ಪದೇ ಬಂದು ತಮ್ಮನ್ನು ನೋಡೋಕ್ಕಾಗಿಲ್ಲ, ಆದರೆ ನಿಮ್ಮ ನೋಡಿದಾಗ ಒಮ್ಮೆ ಆ ಭಾವನೆಗಳು ಬರ್ತವೆ. ದೊಡ್ಡ ಜವಾಬ್ದಾರಿ ಯಾವತ್ತೂ ನನ್ನ ಹೆಗಲ ಮೇಲಿದೆ. ಇಡೀ ರಾಜ್ಯದ ಸಮಗ್ರ ಚಿಂತನೆ ಅಭಿವೃದ್ಧಿ ಮಾಡುವಂಥದ್ದು, ಎಲ್ಲ ಸಮುದಾಯಗಳ ಭಾವನೆಗಳಿಗೆ ಸ್ಪಂದಿಸುವಂಥದ್ದು ಬಹಳ ದೊಡ್ಡ ಜವಾಬ್ದಾರಿ. ಈಗಿರುವಂತಹ ಸವಾಲುಗಳನ್ನು ಎದುರಿಸೋದಕ್ಕೆ ನಿಮ್ಮ ಆಶೀರ್ವಾದ ಶಕ್ತಿಯೇ ಅದನ್ನು ಎದುರಿಸೋದಕ್ಕೆ ನನಗೆ ಎಲ್ಲ ರೀತಿಯ ಪ್ರೇರಣೆ. ಯಾವುದು ಶಾಶ್ವತ ಅಲ್ಲ, ಈ ಬದುಕೇ ಶಾಶ್ವತ ಅಲ್ಲ. ನಾವು ಎಷ್ಟು ದಿವಸ ಇರ್ತೀವಿ ಗೊತ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಸ್ಥಾನಮಾನಗಳು ಕೂಡ ಎಲ್ಲೂ ಶಾಶ್ವತ ಅಲ್ಲ, ಅದರ ಅರಿವು ಪ್ರತಿಯೊಂದು ಕ್ಷಣ ನಮಗಿದೆ. ನಿಮ್ಮೆಲ್ಲರ ಆಶೀರ್ವಾದ. ಸ್ವಕ್ಷೇತ್ರ ಶಿಂಗಾವಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದನ್ನ ನಾವು ಕೇಳಿದ್ವಿ. ಬಾಹುಕನಾಗಬಾರದು, ತನ್ನ ಭಾವನೆಯನ್ನ ಎಕ್ಸ್ಪ್ರೆಸ್ ಮಾಡಬಾರದು ಅಂತ ಅನ್ಕೊಳ್ತೀನಿ, ಅದು ಬಿಟ್ಟುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀನಿ, ಆದ್ರೆ ನಿಮ್ಗಳನ್ನ ನೋಡಿದಾಗ ಆ ಕಟ್ಟೆ ಒಡೆದು ಭಾವನೆಗಳು ಹೊರಗೆ ಬರುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಬಹಳ ದೊಡ್ಡ ಜವಾಬ್ದಾರಿ ಹೆಗಲ ಮೇಲಿದೆ, ಇದನ್ನ ನಿಭಾಯಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಪ್ರೀತಿ ಆಶೀರ್ವಾದ ಇವುಗಳನ್ನ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗೋದೇ ನನ್ನ ಮುಖ್ಯ ಜವಾಬ್ದಾರಿ ಅನ್ನೋದಾಗಿ ಹೇಳ್ತಾರೆ. ನಿಮ್ಮ ಊರಿಗೆ ಬಂದಾಗ ರೊಟ್ಟಿ ತಿನ್ಸಿದ್ದೀರಿ, ನವಣೆ ಅಕ್ಕಿ ಅನ್ನ ಹಾಕಿ ಬಡಿಸಿದ್ದೀರಿ, ತಡೆದ್ರೆ ಯಾವ ರೀತಿಯಾಗಿ ಪ್ರೀತಿ ತೋರಿಸಿದ್ರು ಅನ್ನೋದನ್ನ ತಮ್ಮ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಬಾಹುಕರಾದ್ರು, ಅಧಿಕಾರ ಶಾಶ್ವತ ಅಲ್ಲ, ಬರುತ್ತೆ ಹೋಗುತ್ತೆ, ಯಾವುದು ಕೂಡ ಶಾಶ್ವತವಾಗಿರೋದಿಲ್ಲ, ಆದ್ರೆ ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗೋದು ನನ್ನ ಮುಖ್ಯ ಜವಾಬ್ದಾರಿ ಅನ್ನೋ ರೀತಿಯಾಗಿ ಮಾತನಾಡಿದ್ರು. ಹಾಗೆ ಆ ಊರಿನ ಜನರ ಪ್ರೀತಿಯನ್ನ ಕೂಡ ವಿವರಿಸಿದ್ರು ಅವರ ಮಾತುಗಳಲ್ಲಿ. ಯಾವುದು ಶಾಶ್ವತ ಅಲ್ಲ, ಈ ಬದುಕೇ ಶಾಶ್ವತ ಅಲ್ಲ. ನಾವು ಎಷ್ಟು ದಿವಸ ಇರ್ತೀವಿ ಗೊತ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಸ್ಥಾನಮಾನಗಳು ಕೂಡ ಎಲ್ಲೂ ಶಾಶ್ವತ ಅಲ್ಲ, ಅದರ ಅರಿವು ಪ್ರತಿಯೊಂದು ಕ್ಷಣ ನಮಗಿರುತ್ತೆ.
ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಹಾಯ ಸಹಕಾರ ಇವತ್ತು ನಾನು ನಿಮ್ಮ ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಂತಿದ್ದೇನೆ ಆದರೆ ಒಂದು ಮಾತನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೆ ಈ ಕ್ಷೇತ್ರದ ಹೊರಗಡೆ ನಾನು ಗೃಹ ಮಂತ್ರಿ ನೀರಾವರಿ ಸಚಿವ ಆದರೆ ಇಲ್ಲಿ ಒಳಗಡೆ ಬಂದಾಗ ನಾನು ಕೇವಲ ಬಸವರಾಜ इवत मुख्यमंत्री अद्ते नानु सिग्गावन क्षेत्र बंदगा मुख्यमंत्री आगेबू आज इम मट के नानु बसवराज बोम्मई उल्ते याक बसवराज बोम्मई अवंत शाश्वत अद्वर हिंदी पद पदनाम शाश्वत आदि ನಾನು ಇಲ್ಲಿ ಅತ್ಯಂತ ಜವಾಬ್ದಾರಿಯಿಂದ ಕೆಲವು ಮಾತುಗಳನ್ನು ಇಲ್ಲಿ ಕಿಚ್ಚೆ ಪಡ್ತೀನಿ ಬಸವರಾಜ ಬೊಮ್ಮಾಯಿ ಈ ಕ್ಷೇತ್ರದ ಋಣ ಇದೆ ಯಾವುದು ಶಾಶ್ವತ ಅಲ್ಲ ಈ ಬದುಕೆ ಶಾಶ್ವತ ಅಲ್ಲ ನಾವು ಎಷ್ಟು ಸಿರ್ತೀವಿ ಗೊತ್ತಿಲ್ಲ ಇಂತ ಒಂದು ಸಂದರ್ಭದಲ್ಲಿ ಈ ಸ್ಥಾನಮಾನಗಳು ಕೂಡ ಎಲ್ಲೂ ಶಾಶ್ವತ ಅಲ್ಲ ಅದರ ಅರಿವು ಪ್ರತಿಯೊಂದು ಕ್ಷಣ ನಮಗಿದೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಹಾಯ ಸಹಕಾರ ಇವತ್ತು ನಾನು ನಿಮ್ಮ ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಂತಿದ್ದೇನೆ ಆದರೆ ಒಂದು ಮಾತನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೆ ಈ ಕ್ಷೇತ್ರದ ಹೊರಗಡೆ ನಾನು गृह मंत्री नीरावरी सचिव आदरे इल्ली बंदागा नानु केवल बसवराज इवत्तु मुख्यमंत्री आगि कूड अदन्ने हेळ्ता इद्दीनि नानु सिग्गावन क्षेत्र ओळगडे बंदागा होरगडे मुख्यमंत्री आगिरबहुदु आदरे इल्ली निम्म मट्टिगे नानु बसवराज बोम्मई उळितिद्दीनि याकंद्रे बसवराज बोम्मई अन्नुवंत शाश्वत ಅದು ಹಿಂದಿರುವಂತ ಪದನಾಮಗಳಿದ್ದವಲ್ಲ ಅವು ಶಾಶ್ವತ ಅಲ್ಲ ಕೆಲವು ಮಾತುಗಳನ್ನು ಇಲ್ಲಿ ಕಿಚ್ಚೆ ಪಡ್ತೀನಿ ಬಸವರಾಜ ಬೊಮ್ಮಾಯಿ ಈ ಕ್ಷೇತ್ರದ ಋಣ ಇದೆ ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸವನ್ನು ತೋರಿಸಿದಿರಿ ಯಾರು ಇವತ್ತು ನಮ್ಮ ಜೊತೆಗಿದ್ದಾರೋ ಯಾರಿಲ್ಲ ಅಂತ ಪ್ರಶ್ನೆ ಇಲ್ಲ ಒಂದಿಲ್ಲ ಒಂದು ಸಂದರ್ಭದಲ್ಲಿ ಎಲ್ಲರೂ ನಮ್ಮ ಜೊತೆಗಿದ್ದವರೇ ಬಹಳಷ್ಟು ಪ್ರೀತಿ ವಿಶ್ವಾಸ ಬೆಂಬಲ ಕೊಟ್ಟಿದ್ದೀರಿ ನಾನು ನಿಮ್ಮ ಊರಿಗೆ ಬಂದಾಗ ರೊಟ್ಟಿ ತಿನ್ನಿಸಿರಿ ನವನಕ್ಕಿ ಅನ್ನ ಮಾಡಿ ಹಾಕಿದ್ರಿ ನಾನು ಮರೆಯದು ನಾನು ಏನು ಕೆಲಸ ಮಾಡಿದ್ರು ಕೂಡ ಆ ಋಣವನ್ನು ತೀರಿಸಕ್ಕೆ ಸಾಧ್ಯ ಇಲ್ಲ ನನಗೇನು ಬಹಳ ದೊಡ್ಡ ಆಸೆ ಇಲ್ಲ ಶಾಶ್ವತವಾಗಿ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಂಡು ಹೋಗುತ್ತನ್ನುವಂಥದ್ದು ಯಾವುದೇ ಅಧಿಕಾರಿಗಳಾದರೂ ಜವಾಬ್ದಾರಿಯುತ ಸ್ಥಾನದಲ್ಲಿರೋರಿಗೆ ಸ್ವಕ್ಷೇತ್ರ ಅಂದ ತಕ್ಷಣದಲ್ಲಿ ಒಲವು ಒಂದು ಸ್ವಲ್ಪ ಪ್ರೀತಿ ಜಾಸ್ತಿನೇ ಇರುತ್ತೆ ಇದೀಗ ಸಿಎಂ ಕೂಡ ಬಾಹುಕರಾಗಿದ್ದಾರೆ ನವಣೆ ಅಕ್ಕಿಯನ್ನ ಹಾಕಿ ಉಣಬಡಿಸಿದ್ರಿ ಭಾಷಣವನ್ನ ಮಾಡ್ತಾ ಇದ್ದ ಹಾಗೆ ಆ ನೆನಪುಗಳನ್ನ ಮೆಲುಕು ಹಾಕುವಂತ ಕೆಲಸ ಮಾಡ್ತಾರೆ ನಿಮ್ಮ ಋಣ ತೀರಿಸಲು ಸಾಧ್ಯ ಇಲ್ಲ ಅಂತ ಅಧಿಕಾರ ಶಾಶ್ವತ ಅಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಅದು ಮಾತ್ರನೇ ಶಾಶ್ವತ ನಿಮ್ಮ ಪಾಲಿ ಯಾವತ್ತಿದ್ರು ನಾನು ಬಸವರಾಜ ಬೊಮ್ಮಾಯಿಯಾಗಿ ಇರ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು ಯಾವುದು ಶಾಶ್ವತ ಅಲ್ಲ ಈ ಬದುಕೆ ಶಾಶ್ವತ ಅಲ್ಲ ನಾವು ಎಷ್ಟು ಸಿರ್ತೀವಿ ಗೊತ್ತಿಲ್ಲ ಇಂತ ಒಂದು ಸಂದರ್ಭದಲ್ಲಿ ಈ ಸ್ಥಾನಮಾನಗಳು ಕೂಡ ಎಲ್ಲೂ ಶಾಶ್ವತ ಅಲ್ಲ ಅದರ ಅರಿವು ಪ್ರತಿಯೊಂದು ಕ್ಷಣ ನಮಗಿದೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಹಾಯ ಸಹಕಾರ ಇವತ್ತು ನಾನು ನಿಮ್ಮ ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಂತಿದ್ದೇನೆ
ಆದರೆ ಒಂದು ಮಾತನ್ನು ನಾನು ಪದೇ ಪದೇ ಹೇಳ್ತಾ ಇದ್ದೆ ಈ ಕ್ಷೇತ್ರದ ಹೊರಗಡೆ ನಾನು ಗೃಹ ಮಂತ್ರಿ ನೀರಾವರಿ ಸಚಿವ ಆದರೆ ಇಲ್ಲಿ ಒಳಗಡೆ ಬಂದಾಗ ನಾನು ಕೇವಲ ಬಸವರಾಜ್ ಇವತ್ತು ಮುಖ್ಯಮಂತ್ರಿಯಾಗಿ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ನಾನು ಸಿಗ್ಗಾವನ ಕ್ಷೇತ್ರ ಒಳಗಡೆ ಬಂದಾಗ ಹೊರಗಡೆ ಮುಖ್ಯಮಂತ್ರಿ ಆಗಿರಬಹುದು ಆದರೆ ಇಲ್ಲಿ ನಿಮ್ಮ ಮಟ್ಟಕ್ಕೆ ನಾನು ಬಸವರಾಜ್ ಬೊಮ್ಮಾಯಿಯಾಗಿ ಉಳಿತೀನಿ ಯಾಕಂದ್ರೆ ಬಸವರಾಜ್ ಬೊಮ್ಮಾಯಿ ಅನ್ನುವಂತದ್ದು ಶಾಶ್ವತ ಅದು ಹಿಂದಿರುವಂತ ಪದನಾಮಗಳಿದ್ದಾವಲ್ಲ ಅವು ಶಾಶ್ವತ ಅಲ್ಲ ಆದ್ರಿಂದ ನಾನು ಇಲ್ಲಿ ಅತ್ಯಂತ ಜವಾಬ್ದಾರಿಯಿಂದ ಕೆಲವು ಮಾತುಗಳನ್ನು ಇಲ್ಲಿ ಚೆಪಡ್ತೀನಿ ಬಸವರಾಜ್ ಬೊಮ್ಮಾಯಿ ಈ ಕ್ಷೇತ್ರದ ಋಣ ಇದೆ ಕೆಲವು ಮಾತುಗಳನ್ನು ಇಲ್ಲಿ ಚೆಪಡ್ತೀನಿ ಬಸವರಾಜ್ ಬೊಮ್ಮಾಯಿ ಈ ಕ್ಷೇತ್ರದ ಋಣ ಇದೆ ಪ್ರತಿಯೊಬ್ಬರೂ ಪ್ರೀತಿ ವಿಶ್ವಾಸವನ್ನು ತೋರಿಸಿದಿರಿ ಯಾರು ಇವತ್ತು ನಮ್ಮ ಜೊತೆಗಿದ್ದಾರೋ ಯಾರಿಲ್ಲ ಅದು ಪ್ರಶ್ನೆ ಇಲ್ಲ ಒಂದಿಲ್ಲ ಒಂದು ಸಂದರ್ಭದಲ್ಲಿ ಎಲ್ಲರೂ ನಮ್ಮ ಜೊತೆಗಿದ್ದವರೇ ಬಹಳಷ್ಟು ಪ್ರೀತಿ ವಿಶ್ವಾಸ ಬೆಂಬಲ ಕೊಟ್ಟಿದ್ದೀರಿ ನಾನು ನಿಮ್ಮ ಊರಿಗೆ ಬಂದಾಗ ರೊಟ್ಟಿ ತಿನ್ನಿಸಿರಿ ನವನಕ್ಕಿ ಅನ್ನ ಮಾಡಿ ಹಾಕಿದೆ ನಾನು ಮರೆಯೋದು ನಾನು ಏನು ಕೆಲಸ ಮಾಡಿದ್ರು ಕೂಡ ಆ ಋಣವನ್ನು ತೀರಿಸಕ್ಕೆ ಸಾಧ್ಯ ಇಲ್ಲ ನನಗೇನು ಬಹಳ ದೊಡ್ಡ ಆಸೆ ಇಲ್ಲ ಶಾಶ್ವತವಾಗಿ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಂಡು ಹೋಗಬೇಕು ಅನ್ನುವಂಥದ್ದಷ್ಟೇ ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಫಕೀರಯ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಫಕೀರಯ್ಯ ಒಂದಷ್ಟು ರಾಜಕೀಯ ಬೆಳವಣಿಗೆಗಳ ನಡುವೆನೆ ಸಿಎಂ ಅವರ ಈ ರೀತಿಯಾದಂತಹ ಮಾತುಗಳು ಸ್ವಕ್ಷೇತ್ರ ಆದ್ಮೇಲೆ ಪ್ರೀತಿ ಇರುತ್ತೆ ವಿಶ್ವಾಸ ಎಲ್ಲವೂ ಸರಿ ಈಗ ಮಾತನಾಡುವಂತ ಕೆಲವು ಮಾತುಗಳು ದ್ವಂದ್ವಾರ್ಥವನ್ನು ಸೃಷ್ಟಿಸ್ತಾ ಇದೆಯಾ ಅಂತ ಅನ್ಸುತ್ತೆ ಏನಿದೆ ಅಪ್ಡೇಟ್ಸ್ ಖಂಡಿತ ಚೈತ್ರ ಇತ್ತೀಚಿನ ವಿದ್ಯಮಾನಗಳನ್ನ ಗಮನಿಸಿದ್ರೆ ಬಹಳಷ್ಟು ಸಿಎಂ ಅವರಿಗೆ ಒತ್ತಡಗಳು ಕಾಣ್ತವೆ ರಾಜಕೀಯ ಬೆಳವಣಿಗೆ ಕೂಡ ಆಗ್ತವೆ ಎಲ್ಲಾ ಸಮುದಾಯದ ಏನು ಜನರು ಸಹ ಏನು ಮೀಸಲಾತಿಯನ್ನ ಕೇಳ್ತಾ ಇದ್ದಾರೆ ಆದ್ರೆ ಎಲ್ಲರಿಗೂ ಮೀಸಲಾತಿಯನ್ನ ಒಂದೇ ರೀತಿಯಾಗಿ ಕೊಡ್ಲಿಕ್ಕೆ ಆಗೋದಿಲ್ಲ ಈ ಅಧಿಕಾರ ಶಾಶ್ವತ ಅಲ್ಲ ಪ್ರೀತಿ ಉಳಿಸ್ಕೊಂಡು ಹೋಗ್ಬೇಕು ನಾನು ಭಾವನಾತ್ಮಕವಾಗಿ ಮಾತಾಡಬಾರ್ದು ಅನ್ಕೊಂತೇನೆ ಆದ್ರೂ ಸಹ ನಾನು ಮಾತನಾಡುವಂತಹ ಸಂದರ್ಭಗಳು ಎದುರಿಗೆ ಬರ್ತಿವೆ ಅನ್ನೋ ಮಾತನ್ನ ಹೇಳ್ತದ್ರೆ ಅಂದ್ರೆ ಸರ್ಕಾರಕ್ಕೆ ಬಹಳಷ್ಟು ಸವಾಲಿವೆ ಆ ಸವಾಲುಗಳನ್ನ ನಾವು ಒಗ್ಗಟ್ಟಾಗಿ ಎದುರಿಸ್ಕೊಂಡು ಹೋಗ್ಬೇಕು ಮೀಸಲಾತಿಯ ವಿಚಾರದಲ್ಲಿಯೂ ಸಹ ಅವರು ಎಲ್ಲಾ ಸಮುದಾಯಗಳನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅನ್ನೋ ಮಾತನ್ನ ಬಹಳಷ್ಟು ಭಾವನಾತ್ಮಕವಾಗಿ ಮಾತನಾಡಿರುವಂತದ್ದು ಅಂದ್ರೆ ನಾವು ಒಂದ್ ರೀತಿ ರಾಜ್ಯವನ್ನ ಸಂರಕ್ಷಣೆ ಮಾಡಬೇಕಾಗಿದೆ ಅದರ ಜೊತೆಗೆ ಎಲ್ಲಾ ಸಮುದಾಯದಲ್ಲೂ ಸಹ ಇದನ್ನ ಒಗ್ಗೂಡಿಸ್ಕೊಂಡು ಹೋಗುವಂತಹ ಕೆಲಸವನ್ನ ನಾವು ಮಾಡ್ಬೇಕಾಗಿದೆ ಅನ್ನೋ ಮಾತನ್ನ ಹೇಳಿರುವಂತದ್ದು ಅಂದ್ರೆ ಕ್ಷೇತ್ರ ಅಂದ್ಬಳಕೆ ಭಾವನಾತ್ಮಕವಾದಂತಹ ಸಂಬಂಧಗಳು ಇರ್ತವೆ ಆದ್ರೂ ಸಹ ಈ ಒಂದು ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ಎಲ್ಲಾ ಸಮುದಾಯವನ್ನ ಒಗ್ಗೂಡಿಸ್ಕೊಂಡು ಹೋಗುವಂತ ಕೆಲಸವನ್ನ ನಮ್ ಮಾಡ್ಬೇಕಾಗಿದೆ ಅನ್ನೋ ಮಾತನ್ನ ಬೊಮ್ಮಾಯಿ ಅವರು ಹೇಳಿದ್ದಾರೆ ಚೈತ್ರ ಥ್ಯಾಂಕ್ ಯು ಫಕೀರಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ